ಸುಶೀಲ ಬಂದೆ ನಾನೇ ಬರ್ತಾ ಇದೀನಿ ರೇ ತಗೋ ಪ್ರಸಾದ ನೀನು ಬಾ ಅಮ್ಮ ಅಯ್ಯ ತಿನ್ನಮ್ಮ ಛತ್ರಕ್ಕೆ ಹಣ ಕಟ್ಟಿ ಬುಕ್ ಮಾಡಿ ಬರ್ತೀನಿ ಕಣೆ ನನ್ನ ಕೈಯಾರ ಮಾಡಿದ್ರೆ ಈ ಪ್ರಸಾದನ ಯಾರಿಗೆ ತಗೊಂಡು ಹೋಗ್ತಾ ಇದೀನಿ ಗೊತ್ತೇನೆ ಯಾರಿಗೆ ವಿಜಿ ಕೊಡಕ್ಕ ಚೀಚಿ ಚೀಚಿ ಚೀ ಬೆಳಿಗ್ಗೆ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಪ್ರಸಾದ ಮಾಡಿ ನೈವೇದ್ಯ ಮಾಡಿರೋದನ್ನ ನಾನು ಆ ಪಾಪಿ ವಿಜಿ ಕೊಡ್ತಿದ್ದೇನೆ ಇದು ನನ್ನ ಬಾವಿ ಹೇಳಿ ಅಂದ್ರು ಮದನ ಮೋಹನನಿಗೆ ಕಣೆ ಇವತ್ತು ಛತ್ರಕ್ಕೆ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿ ಬರೋದಕ್ಕೆ ಅಳಿ ಅಂದ್ರು ನನ್ನ ಜೊತೆ ಬರ್ತಿದ್ದಾರೆ ಕಣೆ ಇವತ್ತಿಂದ ಮದುವೆ ಕೆಲಸಗಳು ಪ್ರಾರಂಭ ಆಗಿದೆ ಅದಕ್ಕೆ ಈ ಶುಭಾರಂಭದ ಪ್ರಸಾದನ ಅವ್ರಿಗೆ ತಗೊಂಡು ಕೊಡ್ತಾ ಇದ್ದೀನಿ ಇದನ್ನ ಅಳಿಯಂದ್ರಿಗೆ ಕೊಡೋದೊಂದೇ ಬಾಕಿ ಇದೇನ್ರಿ ಹಣ ಇರೋ ಬ್ಯಾಗಲ್ಲಿ ಪ್ರಸಾದನು ಹಾಕ್ತಿದ್ದೀರಾ ಟೆಕ್ನಿಕ್ ಕಣೆ ಇದೆಲ್ಲ ಕಳ್ಳರಿಗೆ ಅನುಮಾನ ಬರಬಾರ್ದು ನೋಡು ಅದಕ್ಕೆ ಪ್ರಸಾದನ ಇದರಲ್ಲೇ ಇಟ್ಕೊಳ್ತಾ ಇದ್ದೀನಿ ನಿನಗೊಂದು ವಿಷಯ ಗೊತ್ತೇನೆ ಸುಶೀಲ ಮದುವೆ ಶುಭಾರಂಭದ ಪೂಜೆ ಮಾಡಿದಾಗ ಅದ್ರ ಪೂಜೆ ನೈವೇದ್ಯನ ಅಳಿಯಂದ್ರು ತಿಂದ್ರೆ ಅವನು ಅಳಿಯ ಆಗೋದನ್ನ ಯಾರು ತಪ್ಪಿಸಕ್ಕಾಗಲ್ವಂತೆ ಹಾಗಂತ ಶಾಸ್ತ್ರ ಹೇಳುತ್ತೆ ಕಣೆ ಬರ್ತೀನಿ ಕಣೆ ಬರ್ಲೇನಮ್ಮ ಏನಾಗುತ್ತೋ ಆಗ್ಲಮ್ಮ ಮಾಡಲ್ಲ ಆದ್ರೆ ನಿಜಾನೇ ಹೇಳಬೇಕು ನಾನೇನು ಮಾಡಿಲ್ಲ ಬಿಟ್ಬಿಡಿ ಸರ್ ಬಿಟ್ಬಿಡಿ ನೀನು ನನ್ನ ನೋಡಿದ ತಕ್ಷಣ ಯಾಕೆ ಓಡೋದೆ ಸುಳ್ಳು ಹೇಳಿ ತಪ್ಪಿಸ್ಕೊಳಕ್ ನೋಡ್ಬೇಡ ನಿನ್ನೆ ನೀನು ಮಾಡಿದ್ದೆಲ್ಲ ನನಗೆ ಗೊತ್ತಾಗಿದೆ ಹೇಳೋ ಗೀತಾ ರೂಮ್ಗೆ ಹೋಗೆ ಬಿಡು ಅಂತ ಯಾರು ಹೇಳಿದ್ದು ನೀವೇ ಅಲ್ವಾ ಸರ್ ಬಿಟ್ಟ ಅಂದ್ರೆ ಅಲ್ಲಿಗಳೆಲ್ಲ ಉದ್ರೋಗ್ಬಿಡ್ಬೇಕು ನಿನ್ನೆ ಗೀತಾ ರೂಮ್ಗೆ ಹೋಗೆ ಬಿಡು ಅಂತ ಹೇಳಿದ್ನ ಮೊನ್ನೆ ನೀನು ಎಲ್ಪ್ ತಗೊಂಡಿದ್ದೇನೋ ನಿಜ ಆದರೆ ನಿನ್ನೆ ಗೀತಾ ರೂಮ್ಗೆ ವಿಷ ಇರೋ ಹೋಗೇನು ಹಾಕ್ಬಿಟ್ಟೆ ಬಾಯ್ ಬಿಡೋ ನಾನೇನು ಮಾಡಿಲ್ಲ ಸರ್ ದುಡ್ಡು ಯಾರು ಕೊಟ್ಟಿದ್ದೆ ಹೇಳು ನನಗೇನು ಗೊತ್ತಿಲ್ಲ ಸರ್ ಓಡಿಬಿಡಿ ಸರ್ ಹೇಳ್ತೀನಿ ಹೇಳ್ತೀನಿ ಹೊಗೆ ಬಿಡಕ್ಕೆ ಹೇಳಿದ್ದು ನೀವೇ ಅಂತ ಹೇಳೋಕ್ಕೆ ನಂಗೆ ದುಡ್ಡು ಕೊಟ್ಟರು ಸರ್ ಯಾರು ಯಾರು ದುಡ್ಡು ಕೊಟ್ಟಿದ್ದು ಅದು ಮಾತ್ರ ನಂಗೆ ಗೊತ್ತಿಲ್ಲ ಸರ್ ತಿರ್ಚಿದ್ರೆ ಅಷ್ಟೇ ಇವಾಗ ಸಾಯಿಸ್ಬಿಡ್ತೀನಿ ಸರ್ ಸರ್ ನಿಜ ಹೇಳ್ತಾ ಇದ್ದೀನಿ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಸರ್ ಆದರೆ ಅವ್ರ ನಂಬರ್ ಮಾತ್ರ ನನಗೆ ಬಾಯಾಗ್ತಿದೆ ನೋಟ್ ಮಾಡ್ಕೊಳ್ಳಿ ಸರ್ ಮಗಳು
ಯಾಕೆ ಇವತ್ತು ಇಷ್ಟೊಂದು ತೊಳಲಾಟ? ಏನೋ ಒಂದು ಎಡವಟ್ಟಾಗುತ್ತೆ ಅಂತ ಮನಸ್ಸು ಶಂಕಿಸ್ತಿದೆಯಲ್ಲ, ಏನಾಗಿರಬಹುದು? ಓ, ಈ ತೊಳಲಾಟಕ್ಕೆ ನಮ್ಮ ಶೀತಲ ಪೆಟ್ಟಿಗೆಯಲ್ಲಿ ಏನಾದರೂ ಮದ್ದಿರಬಹುದೇ? ಏನು ಇಲ್ಲ. ಅಂಬು? ಅಂಬು ಇಲ್ಲ, ಕರೆಕ್ಟ್. ಇವಳ ಹೆಸರೇನು? ಸಬ್ಳು. ಅಪ್ಪ, ಸುಗುಣ ಸುಂದರಿ. ಯಜಮಾನ್ರೆ, ಏನಾದರೂ ಬೇಕಿತ್ತಾ? ಹಂಗೆಲ್ಲ ಸಡನ್ ಆಗಿ ಬಂದ್ಬಿಟ್ಟು ಏನ್ ಬೇಕು ಯಜಮಾನ್ರು ಅಂತ ಕೇಳಬಾರದು. ಏನೇನೋ ಬೇಕು ಅನ್ಸುತ್ತೆ. ನೋಡು, ನನಗೆ ಇದು ಬೇಕು. ಏನಂದ್ರೆ, ಒಂದು ನನ್ನ ಹೊಟ್ಟೆಲಿರೋ ಸಂಕಟ ಎಲ್ಲ ದರ್ಬುರ್ 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 ಅಂತ ಆಚೆ ಕೊಡ್ಬೇಕು. ಮನಸ್ಸೆಲ್ಲ ಒಂಥರ ನಿರಾಳ 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 ಅನಿಸ್ಬಿಡ್ಬೇಕು. ಅಂಥದ್ದೊಂದು ಜ್ಯೂಸ್ ಮಾಡ್ಕೊಂಬರ್ತೀಯಾ? ಅದಕ್ಕೆಲ್ಲ ಡಾಕ್ಟರ್ ಹತ್ರ ಹೋದ್ರೆ ಒಳ್ಳೆ ಜ್ಯೂಸ್ ಕೊಡ್ತಾರೆ ಯಜಮಾನ್ರೆ. ರಿಯಲಿ? ಏನೇ ಗೀತ ಇದು, ನಿನ್ ಕತೆ ಹೀಗಾಗಿ ಕೂತಿದೆ? ನೀನ್ ನೋಡಿದ್ರೆ ವಿಜಿತ್ ಜೊತೆ ಬದುಕ್ಬೇಕು ಅಂತ ಆಸೆ ಪಡ್ತಿದ್ಯಾ? ಅವನ್ನೇ ಮನಸ್ಫೂರ್ತಿ ತುಂಬಿಕೊಂಡಿದ್ಯಾ? ಆದ್ರೆ ಇನ್ 8 ದಿನದಲ್ಲಿ ಮದನ್ ಮೋಹನ್ ಜೊತೆ ನಿನ್ ಮದುವೆ ಮಾಡೋದಕ್ಕೆ ನಿಮ್ಮಪ್ಪ ಎಲ್ಲಾ ತರ ತಯಾರಿನೂ ಮಾಡ್ತಿದ್ದಾರೆ. ಗೀತಾ, ಅಲ್ಲಿ ವಿಜಿ ಫ್ರೆಂಡ್ಸ್ ನೋಡಿದ್ರೆ ಮದನ ಮೋಹನ್ ಮದ್ವೆ ಆಗ್ತೀವೋ ಅಥವಾ ವಿಜಿನ ಮದ್ವೆ ಆಗ್ತೀವೋ ಅಂತ ಬೆಚ್ಚ ಕಟ್ತಾ ಇದಾರೆ ಕಣ. ಯಾಕೋ ಸೀತಿನೇ ವಿನ್ ಆಗ್ತಾನೆ ಅನ್ನಿಸ್ತಿದೆ, ಗೀತಾ ಮದನ್ ಮೋಹನ ಹೆಂಡತಿ ಆಗ್ತಾಳೆ ಅನ್ನಿಸ್ತಿದೆ. ನನಗೂ ಹಾಗೆ ಅನ್ಸ್ತಿದೆ. ಅಂದ್ರೆ ಇನ್ 8 ದಿನದಲ್ಲಿ ವಿಜಯ್ ನಿಮ್ಮ ಅಪ್ಪನ ಮನ್ಸ್ ಗೆಲ್ತಾನೆ ಅನ್ನೋ ನಂಬಿಕೆ ನಿನಗಿಲ್ವಾ? ನಮ್ಮ ಅಪ್ಪನ ಮನ್ಸ್ ಬದಲಾಗುತ್ತೋ ಅಥವಾ ವಿಜಿ ಗೆಲ್ತಾನೋ ಅದೆಲ್ಲ ಬೇರೆ ವಿಚಾರ ಕಂಡ್ರೆ. ಆದ್ರೆ ಆ ದೇವ್ ನಿರ್ಧಾರದಲ್ಲೇ ನಾನು ವಿಜಿ ದೂರ ಆಗ್ಬೇಕಂತಿದ್ರೆ ಇವತ್ ನಮ್ಮ ಮನೇಲಿ ಮದ್ವೆ ಕಾರ್ಯಕ್ರಮಗಳು ಶುರು ಆಯ್ತು. ಅದರ ಶುಭಾರಂಭದ ಪ್ರಸಾದನ ನನಗ್ ತಾಳಿ ಕಟ್ಟೋನ್ ತಿಂದ್ರೆ ಶುಭ ಅಂತ ಆ ಮದನ ಮೋಹನ್ಗೆ ಕೊಡಕ್ ಹೋಗಿದ್ದಾರೆ. ಮದನ್ ಮೋಹನ ಅದನ್ ತಿಂದ್ರೆ ಮುಗಿತು, ಅವನೇ ನನ್ ತಾಳಿ ಕಟ್ಟದು ಅನ್ನೋದ್ ಲೆಕ್ಕ. ಅದೇ ದೇವ್ರ ನಿರ್ಧಾರ ಅನ್ನೋದು ನಿಜ. ಓಕೆ ಸರ್, ನಾನು ಬಂದು ಜಾಗ ಮಾಡು. ಏನಾಗಿದೆ ನಿನ್ಗೆ ಅಣ್ಣ? ಬಿಹೇವ್ ಯುವರ್ ಸೆಲ್ಫ್, ಮ್ಯಾನರ್ಸ್ ಇಲ್ಲ. ಏನ್ ಮಾಡ್ತಿದ್ಯಾ ನೀನು? ನಾನು ರೆಡ್ ಬಟನ್ ಒತ್ತಿಬಿಟ್ಟೆ. ಕೋಟಿ ಗಟ್ಲೆದು ಡೀಲಿಂಗ್ ಇದ್ರೆ ಅಷ್ಟೇ, ಕ್ಯಾನ್ಸಲ್. ತಂಗಮ್ಮ, ಇವತ್ತೊಂದು ಭಾರಿ ದೊಡ್ಡ ಅನಾಹುತ ಆಗೋದ್ರಲ್ಲಿತ್ತು. ಈ ನಿನ್ನ ಅಣ್ಣ ಚಾಣಾಕ್ಷತನ ಬುದ್ಧಿವಂತಿಕೆಲ್ಲ ಉಪಯೋಗಿಸ್ಬಿಟ್ಟು ಅನಾಹುತನ ತಪ್ಪಿಸ್ಬಿಟ್ಟ. ನೀನ್ ಅನಾಹುತ ತಪ್ಪಿಸೋದಕ್ಕೆ ಬುದ್ಧಿ ಉಪಯೋಗಿಸಿದ್ಯಾ ಅಂದ್ರೆ ಅದಕ್ಕಿಂತ ದೊಡ್ಡ ಅನಾಹುತ ನಡೆಯೋದ್ರಲ್ಲಿ ಡೌಟೇ ಇಲ್ಲ. ಮೊದ್ಲು ಏನಾಯ್ತು ಅಂತ ಕೇಳು. ಸರಿ ಹೇಳು. ಆ ಹೊಗೆ ಬಿಟ್ಟ ಮನುಷ್ಯ ವಿಜಿಗೆ ನನ್ನ ಫೋನ್ ನಂಬರ್ ಕೊಟ್ಟು ಬಿಟ್ಟಿದಾನಂತ ಅನ್ಸುತ್ತೆ ತಂಗ್ಯವ. ಅದ್ಭುತವಾಗಿದೆ, ಇಷ್ಟು ಬೇಗ ಖಾಲಿಯಾಗಿದೆ ಗೊತ್ತಾಗಿಲ್ಲ. ಹೊಟ್ಟೆ ತುಂಬಪ್ಪ. ನಿಂತ್ಕೊಳ್ಳೋ ಪಾಪಿ. ಈ ಪ್ರಸಾದ ಮಾಡಿದ ಪುಣ್ಯಾತ್ಮ ಯಾರಪ್ಪ? ಅಯ್ಯೋ ಮಂತ್ರಿ ಮಗನೇ, ಅಯ್ಯೋ ಮಂತ್ರಿ ಮಗನೇ, ಆ ಕಳ್ಳ ಅವನ್ ಯಾಕೋ ಬಿಟ್ಟೆ. ಅಯ್ಯೋ ಅವನನ್ನ ಯಾಕೋ ಬಿಟ್ಟೆ. ಅಂಕಲ್ ನೀವ್ ಇಲ್ಲಿ ಅಲ್ಲ ಕಣಯ್ಯ, ಆ ಕಳ್ಳ ನಿನ್ ಕೈಲಿ ಸಿಕ್ಕಿದ್ನಲ್ಲ, ಯಾಕೆ ಬಿಟ್ಟೆ? ಕಳ್ಳನ ಯಾರ ಅವನ? ಏ ಅಂಕಲ್, ಅವನ್ ತುಂಬಾ ಒಳ್ಳೆಯವನ ಅಂಕಲ್. ಅವ್ನ್ ಓಡ್ ಬಂದ್ ನನ್ ತಿಂಡಿ ಬೀಳ್ಸದ್ನ, ಅವನ್ ಬ್ಯಾಗಲ್ಲಿ ಇದ್ದಿದ್ ಪ್ರಸಾದ ನನ್ ಕೊಟ್ಟ ನೋಡಿ.